ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಚಳಿಗಾಲ ಬಂತು ಅಂದ್ರೆ ಬೇಡ ಬೇಡ ಅಂದ್ರೂ ಹಿಮ್ಮಡಿ ಅಥವಾ ಕಾಲು ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೆಲವರಿಗಂತೂ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಎಲ್ಲಾ ಕಾಲದಲ್ಲೂ ಒಡಕ್ ಬರುತ್ತೆ. ಇವತ್ತು ಹೇಳುವಂತಹ ಮನೆ ಮದ್ದು ತುಂಬಾ ಸಿಂಪಲ್, ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ನಿಮ್ಮ ಹಿಮ್ಮಡಿ ವರ್ಕನ್ನು ಕ್ರ್ಯಾಕನ್ನು ಮುಚ್ಚುತ್ತೆ. ಅದು ಕಾಲಿನ ಪಾದವನ್ನು ಸಾಫ್ಟ್ ಮಾಡುತ್ತೆ, ಹಿಮ್ಮಡಿಯನ್ನು ಸಾಫ್ಟ್ ಮಾಡುತ್ತೆ, ನಿಮ್ಮ ಅಂಗಾಲು ಮೃದುವೂ ಆಗುತ್ತೆ. ತುಂಬ ಜನ ಈ ಹಿಮ್ಮಡಿ ಬಗ್ಗೆ ನೆಗ್ಲೆಕ್ಟನ್ನು ಮಾಡ್ತಾರೆ. ಅದು ಸ್ವಲ್ಪ ಜಾಸ್ತಿಯಾಗಿ ಕ್ರ್ಯಾಕ್ ಆಯಿತು ಅಂದರೆ ಅಲ್ಲಿ ಬ್ಲೀಡಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಾತ್ರಿಯಲ್ಲೇ ನಿದ್ದೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಮತ್ತೂ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಕೀವಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಹೀಗೆ ಹಿಮ್ಮಡಿ ಕ್ರ್ಯಾಕು ನಡಿಲಿಕ್ಕೂ ಆಗದ ಹಾಗೆ ಆಗ್ಬಿಡುತ್ತೆ. ಒಂದ್ಸಲ ಈ ಹೋಮ್ ರೆಮಿಡಿನ ಈ ಮನೆ ಮದ್ದನ್ನು ಅಪ್ಲೈ ಮಾಡಿದ್ರೆ ಸಾಕು, ಫಾಸ್ಟಾಗಿ ಹೀಲ್ಸ್ ಫಿಷರ್ಸನ್ನು ವಾಸಿ ಮಾಡುತ್ತೆ, ಒಡಕನ್ನು ಮುಚ್ಚತ್ತೆ, ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಸಾಧಾರಣವಾಗಿ ಹಿಮ್ಮಡಿ ಹುಡುಕು ಚಳಿಗಾಲದಲ್ಲಾಗತ್ತೆ, ತುಂಬ ನೀರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಹಾಗಾಗತ್ತೆ, ಅಂಗಾಲನ್ನು ಕ್ಲೀನಾಗಿ ತೊಳೆದೇ ಇದ್ರೂ ಹಾಗಾಗತ್ತೆ. ಜೊತೆಗೆ ಕೆಲವರಿಗೆ ಬಾಡಿ ಹೀಟ್ ಆಗಿದ್ರು ಸಹಿತ, ಇಲ್ಲ ತೂಕ ಜಾಸ್ತಿ ಆಗಿದ್ರು ಸಹಿತ ಹಿಮ್ಮಡಿ ಹೊಡ್ಕು ಬರುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣದಿಂದ ಹಿಮ್ಮಡಿ ಹೊಡೆದಿದ್ರು ಸಹಿತ ಇವತ್ತು ಹೇಳುವಂಥ ಮನೆ ಮದ್ದು ಮಾಡೋದ್ರಿಂದ ಫಾಸ್ಟಾಗಿ ಹಿಮ್ಮಡಿ ಜಾಯಿನ್ ಆಗುತ್ತೆ, ಅಂದರೆ ಹೀಲ್ ಆಗುತ್ತೆ, ಹಿಮ್ಮಡಿ ಹೊಡಕು ಕಡಿಮೆ ಆಗುತ್ತೆ. ಇವಾಗ ಆ ಸೂಪರ್ ಆದಂಥ ಎಫೆಕ್ಟಿವ್ ಆದಂಥ ಮನೆ ಮದ್ದು ಯಾವುದು ಅಂತ ನೋಡೋಣ ಬನ್ನಿ. ಇದು ಒಂದು ರೀತಿಯಿಂದ ದೇಶಿ ಮನೆ ಮದ್ದು ಅಂತ ಹೇಳ್ಬೋದು. ಇದು ಸಾಧಾರಣವಾಗಿ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಈ ಚಳಿಗಾಲದಲ್ಲಿ ಮಾಡಿಟ್ಕೊತಾರೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೋಡಿ, ಇಲ್ಲಿ ಒಂದು ಕ್ಯಾಂಡಲನ್ನು ತೊಗೊಂಡಿದ್ದೀನಿ. ನಿಮಗೆ ಕ್ಯಾಂಡಲ್ ಅಂತೂ ಅಂಗಡಿಗಳಲ್ಲಿ 5 ರೂಪಾಯಿ ಕೊಟ್ಟರೆ ಸಾಕು, ಸಿಗತ್ತೆ. ಇಲ್ಲಾಂದರೆ ನೀವು ಈ ಹಬ್ಬ ಒಂಥರ ದೀಪಾವಳಿ ಹಬ್ಬದಲ್ಲಿ ಕ್ಯಾಂಡಲ್ ಉರಿಸಿರ್ತೀರ, ಆದರೆ ಎಂಡಲ್ ಪೀಸ್ಗಳಿರ್ತಲ್ಲ ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಕ್ಯಾಂಡಲನ್ನು ನೀವು ಬೇಕಾದ್ರೆ ತುರ್ಕೋಬೋದು ಈ ಥರ, ಇಲ್ಲಾಂದರೆ ಪೀಲ್ ಮಾಡ್ಕೋಬೇಕು ಪೀಲರಿಂದ ಈ ಥರ. ನೋಡಿ, ಈ ಥರ ನೀವು ಕ್ಯಾಂಡಲನ್ನು ಸ್ವಲ್ಪ ತೆಕ್ಕೋಬೇಕು. ಈ ಕ್ಯಾಂಡಲ್ ಮಾಡಲು ಉಪಯೋಗಿಸಿದಂಥ ವ್ಯಾಕ್ಸ್ ಇರುತ್ತಲ್ಲ, ತುಂಬ ಬೇಗ ಫಾಸ್ಟಾಗಿ ನಮ್ಮ ಒಡಕನ್ನು ಹೀಲ್ ಮಾಡುವಂತಹ ಗುಣ ಈ ಕ್ಯಾಂಡಲಿಗಿದೆ. ಇಲ್ಲಿ ನಾನು ಸ್ವಲ್ಪ ಕ್ಯಾಂಡಲನ್ನು ನೋಡಿ ಈ ಥರ ಪೀಲ್ ಮಾಡ್ಕೊಂಡಿದ್ದೀನಿ. ಇದು ಒಂದು 1.5 ಸ್ಪೂನ್ ಅಷ್ಟು ಇರ್ಬೋದು. ನೋಡಿ, ನಿಮ್ಗೆ ತೋರಿಸ್ತೀನಿ ಎಷ್ಟಿದೆ ಅಂತೇಳಿ. ಒಂದು ಸಾಧಾರಣವಾದ ಅಳತೆಯನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದೇ ಥರ ಬೇಕಾದರೆ ಒಂದು ಬೌಲ್ ಅಳತೆ, ಇಲ್ಲ ಚಿಕ್ಕ ಯಾವುದಾದ್ರು ಗ್ಲಾಸ್ ಅಳತೆ ಇದ್ದರೂ ಸಹಿತ ನಿಮಗೆ ಒಂದು ಅಳತೆ ಗೊತ್ತಾಗುತ್ತೆ. ನೆಕ್ಸ್ಟು ನಮಗೆ ಬೇಕು ಅಲ್ವೇರಾ. ಅಲ್ವೇರಾ ಅಂತೂ ಎಲ್ಲರ ಮನೇಲೂ ಸಾಧಾರಣವಾಗಿ ಇದೆ ಅನಿಸುತ್ತೆ. ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನನ್ನ ವೀಡಿಯೋ ನೋಡೋರು ಮನೇಲಿ ಅಲ್ವೇರಾ ಗಿಡ ಹಾಕ್ಕೊಳ್ಳಿ, ನಾನು ತುಂಬ ಅಲ್ವೇರಾವನ್ನು ಯೂಸ್ ಮಾಡೋದನ್ನು ಹೇಳ್ತೀನಿ ಅಂಥೇಳಿ. ನೋಡಿ, ಒಂದು ವೇಳೆ ನಿಮ್ಮ ಮನೇಲಿ ಫ್ರೆಶ್ ಆದ ಅಲ್ವೇರಾ ಇಲ್ಲ ಅಂತ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೇರಾ ಬೇಕಾದರೆ ಯೂಸ್ ಮಾಡ್ಕೋಬೋದು. ಈ ಅಲ್ವೇರಾ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಕಿನ್ನನ್ನು ಸಾಫ್ಟ್ ಮಾಡುವಂಥ ಗುಣ ಇದೆ. ಯಾವುದೇ ರೀತಿಯ ಕಾಲಲ್ಲಿ ಇನ್ಫೆಕ್ಷನ್ ಆಗಿದ್ದರೂ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಒಂದ್ಸಲ ನಾವು ಈ ಮನೆ ಮದ್ದನ್ನು ಮಾಡಿ ನಮ್ಮ ಕಾಲಿಗೆ ಅಪ್ಲೈ ಮಾಡಿದರೆ ಪರ್ಮನೆಂಟಾಗಿ ವರ್ಷವಿಡೀ ಇದು ಕ್ರ್ಯಾಕ್ ಆಗೋಲ್ಲ, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಅಲ್ವೇರಾವನ್ನು ನಾವು ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ. ನೋಡಿ, ಇಲ್ಲಿ ನಾನು 1 ರಿಂದ 1.5 ಸ್ಪೂನ್ ಅಲ್ವೇರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ಅಲ್ವೇರಾ ಇದಕ್ಕೆ ಇವಾಗ ನಾವು ಕ್ಯಾಂಡಲನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ, ಅಲ್ವೇರಾನ ತೊಗೊಂಡಿದ್ದೀವಲ್ಲ, ಈ ಅಲ್ವೇರಾವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಅಲ್ವೇರಾ ಬೇಕಾದರೆ ನೀವು ಜಾಸ್ತಿ ತೊಗೊಂಡ್ರೆ ಮಿಕ್ಸಿಲಿ ಒಂದ್ಸಲ ಪೇಸ್ಟ್ ಮಾಡಿ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಲ್ವೇರಾನ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಬೇಕು. ಕೊಬ್ಬರಿ ಎಣ್ಣೆ ಅಂತೂ ಗೊತ್ತಿದೆ, ಒಂದು ಒಳ್ಳೆಯ ಮಾಯಿಶ್ಚರನ್ನು ನಮ್ಮ ಸ್ಕಿನ್ಗೆ ಕೊಡುತ್ತೆ. ಇಲ್ಲಿ ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ, ಆದಷ್ಟು ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆನ ಉಪಯೋಗಿಸಿ ತುಂಬಾ ಒಳ್ಳೆ ರಿಸಲ್ಟ್ ನಿಮಗೆ ಸಿಗತ್ತೆ. ಇಲ್ಲಿ ಹೇಳಿದ ಅಳತೆ ಎಲ್ಲ ನೋಡಿ, 1.5 ಸ್ಪೂನ್ ಲೆಕ್ಕದಲ್ಲಿ ನೀವು ತೊಗೋಬೇಕು, ಅಂದರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಯಾವುದೇ ತೊಗೊಂಡ್ರೂ 1.5 ಸ್ಪೂನ್ ಲೆಕ್ಕದಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದ್ರೂ 1.5 ಬೌಲ್ ಆಗಲಿ ಆ ಥರ ನೀವು ಮಾಡ್ಕೊಳ್ಳಿ, ತುಂಬ ಜನ ಮನೇಲಿದ್ದರೆ. ಮತ್ತು ಇದನ್ನು ನೀವು ಮಾಡಿಟ್ಕೊಂಡ್ರೆ ತುಂಬ ದಿವಸದವರೆಗೂ ಯೂಸ್ ಮಾಡ್ಬೋದು, 1 ವರ್ಷದವರೆಗೂ ಯೂಸ್ ಮಾಡ್ಬೋದು, ಕೆಡೋದೇ ಇಲ್ಲ. ಇದು ತುಂಬ ಚೆನ್ನಾಗಿ ಹಾಗೆ ಇರುತ್ತೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ 3 ಪದಾರ್ಥ ನೋಡಿ, ತುಂಬ ಸಿಂಪಲ್ ಆದಂಥ ಮನೆ ಮದ್ದಿದಾಗಿದೆ. ಇವಾಗ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಕರಗಿದರೆ ಕರೆಕ್ಟಾಗಿ ಈವನ್ ಆಗಿ ನಮಗೆ ಒಳ್ಳೆಯದಾದಂಥ ಒಂದು ಕ್ರೀಮ್ ಸಿಗುತ್ತೆ. ಅದಕ್ಕೋಸ್ಕರ ಸ್ಟೌವ್ ಮೇಲೆ ಸಿಮ್ಮಲ್ಲಿ ಇಡಬೇಕು ಸ್ಟೌವನ್ನು, ಏಕ್ದಮ್ ಹೈ ಫ್ಲೇಮಲ್ಲಿ ಇಡಬೇಡಿ. ನೋಡಿ, ಈ ಥರ ಸ್ವಲ್ಪ ನೀವು ಸ್ಪೂನಿಂದ ಮಗಚ್ತಾ ಇರಬೇಕು, ಮತ್ತು ಸಿಮ್ಮಲ್ಲಿ ಇಟ್ಕೋಬೇಕು. ಇಲ್ಲ ಅಂದರೆ ಒಂದು ವೇಳೆ ಹೈ ಫ್ಲೇಮಲ್ಲಿದ್ದರೆ ತಕ್ಷಣ ಆಫ್ ಮಾಡಿಬಿಡಿ. ನೋಡಿ, ಅದೇ ಹೀಟಿಗೆ ನಿಧಾನವಾಗಿ ಇದು ಮೆಲ್ಟ್ ಆಗ್ತಾ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕರಗ್ತಾ ಬಂತಲ್ವಾ. ಸ್ವಲ್ಪ ಅಲ್ವೇರನು ಸಹಿತ ಈ ಆಯಿಲಲ್ಲಿ ಸ್ವಲ್ಪ ಬೇಯಬೇಕು. ನೋಡಿ, ಈ ಥರ
ಅದಕ್ಕೆ ಸ್ಟೌವನ್ನು ಸಿಮ್ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಫ್ರೈ ಮಾಡ್ಕೋಬೋದು ನೋಡಿ. ಈ ಥರ ಚೆನ್ನಾಗಿ ಅಲ್ವೇರ ಇದರಲ್ಲಿ ಫ್ರೈ ಆಗಬೇಕು, ಆವಾಗ ಅಲ್ವೇರದ ಸತ್ವ ಈ ಆಯಿಲಲ್ಲಿ ಬಿಡುತ್ತೆ ನೋಡಿ. ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಅಲ್ವೇರ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಷ್ಟಾದರೆ ಸಾಕು, ಸ್ಟೌವನ್ನು ಆರಿಸ್ಬಿಡೋಣ ನೋಡಿ. ಸಾಕಿಷ್ಟಾದರೆ ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ನೋಡಿ. ಈ ಥರ ಇದು ತಣ್ಣಗಾದಮೇಲೆ ನೀವು ಒಂದು ಪ್ಲಾಸ್ಟಿಕ್ಕಿನ ಡಬ್ಬಿಲಿ ಹಾಕಿಟ್ಕೊಬೋದು, ಬಾಕ್ಸಲ್ಲಿ ಹಾಕಿಟ್ಕೊಬೋದು, ಇಲ್ಲ ಗಾಜಿನ ಬಾಟಲಲ್ಲಾದರೂ ಹಾಕಿಟ್ಕೊಬೋದು. ಸ್ವಲ್ಪ ನೀವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು ಸ್ವಲ್ಪ ಟಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಪ್ಲಾಸ್ಟಿಕ್ಕಿನ ಬಾಕ್ಸಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ತಣ್ಣಗಾಗಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ನಾನು ಈ ಬಾಟಲಿಗೆ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ಬೆಸ್ಟ್ ಹೋಮ್ ರೆಮಿಡಿ ಇದು, ತುಂಬ ಒಳ್ಳೆ ಕ್ರೀಮ್ ಇದು. ನೀವು ಮಾರ್ಕೆಟಲ್ಲಿ ಯಾವುದೇ ಕ್ರ್ಯಾಕ್ ಕ್ರೀಮ್ ತಂದ್ರೂ ಇದ್ರ ಮುಂದೆ ನಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದು ಸಲ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ, ಕ್ರ್ಯಾಕ್ ಮುಚ್ಚತ್ತೆ ಅಂತ ಹೇಳಿ. ಇವಾಗ ನಮ್ಮ ದೇಸಿ ಕ್ರ್ಯಾಕ್ ಕ್ರೀಮ್ ರೆಡಿ ಆಗ್ತಾ ಇದೆ. ಈ ಟೈಮಲ್ಲಿ ಒಂದು ಟಿಪ್ಸ್ ಅಂದರೆ ಒಂದು ಮುಖ್ಯವಾದಂಥ ಅಂಶ ಅಂದರೆ ನೀವು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಮೂರೂ ಪದಾರ್ಥ ಚೆನ್ನಾಗಿ ಕೂಡಬೇಕು. ಈ ಟೈಮ್ ತುಂಬ ಚೆನ್ನಾಗಿ ತಣ್ಣಗಾಗತ್ತೆ, ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುವಂಥ ಟೈಮ್. ಅದಕ್ಕೋಸ್ಕರ ನೋಡಿ ತಣ್ಣಗಾಯಿತು, ಎಷ್ಟು ಚೆನ್ನಾಗಿ ಕ್ರೀಮ್ ಆಗಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಸೂಪರ್ ಆದಂಥ ಕ್ರ್ಯಾಕ್ ಕ್ರೀಮ್ ತಯಾರಾಯಿತು. ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಕಾಲಿಗೆ ಅಪ್ಲೈ ಮಾಡೋದ್ರಿಂದ ಕ್ರ್ಯಾಕ್ ಬೇಗ ಹೀಲ್ ಆಗುತ್ತೆ. ಈ ಥರ ಒಂದು ಬಾಕ್ಸಲ್ಲಿ ನೀವು ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇವಾಗ ಇದನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು, ಯಾವ ಯಾವ ಕಂಡೀಷನಲ್ಲಿ ಇರೋರು ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ವಲ್ಪ ಕ್ರ್ಯಾಕ್ ಆಗಿದ್ದರೆ ಹೇಗೆ ಅಪ್ಲೈ ಮಾಡಬೇಕು, ತುಂಬ ಜಾಸ್ತಿ ಆಗಿದ್ದರೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ಕಾಲಿಗೆ ಸ್ವಲ್ಪ ಕ್ರ್ಯಾಕ್ ಆಗಿದೆ. ನೀವು ಅವಾಗ ಸ್ವಲ್ಪ ತೊಳ್ಕೊಂಬಂದು ಈ ರೀತಿ ನೀವು ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿದ್ರೆ ಸಾಕು ನೋಡಿ. ಡೈಲಿ 2 ಟೈಮ್ ಸ್ನಾನ ಆದಮೇಲೆ ಮತ್ತು ನೈಟ್ ಮಲಗುವಾಗ ನೀವು ಈ ಥರ ಚೂರು ಅಪ್ಲೈ ಮಾಡಿದ್ರೆ ಸಾಕು, ತುಂಬ ಸ್ಕಿನ್ನು ಸಾಫ್ಟ್ ಆಗುತ್ತೆ. ನಾನು 1 ಡೇ ಅಪ್ಲೈ ಮಾಡಿದ್ದಕ್ಕೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ಕಿನ್ನು. ನೆಕ್ಸ್ಟು ತುಂಬ ಹೆವಿ ಕ್ರ್ಯಾಕ್ ಆಗಿರುತ್ತಲ್ಲ, ಅವ್ರೇನು ಮಾಡಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಟಬ್ ತೊಗೊಳ್ಳಿ. ಆ ಟಬ್ಬಿಗೆ ನೀವು ತಡೆಯುವಷ್ಟು ಬಿಸಿನೀರು ಇರಬೇಕು, ಉಗುರು ಬೆಚ್ಚಿಗಿನ ನೀರಲ್ಲ, ಬಿಸಿನೀರು ಇರಬೇಕು. ಅದಕ್ಕೆ ಸ್ವಲ್ಪ ಯಾವ್ದಾದ್ರು ನೀವು ಡೈಲಿ ಯೂಸ್ ಮಾಡುವಂಥ ಶಾಂಪೂವನ್ನು ಹಾಕ್ಕೊಳ್ಳಿ ನೀಟಾಗಿ. ಅದಕ್ಕೆ 1/2 ಲಿಂಬೆಹಣ್ಣು ಬೇಕಾದರೆ ನೀವು ಹಿಂಡ್ಕೋಬೋದು. ಒಂದು 10 ಮಿನಿಟ್ಸ್ ನಿಮ್ಮ ಕಾಲನ್ನು ಅಲ್ಲೇ ಹಾಗೆ ಇಟ್ಕೋಬೇಕು, ಚೆನ್ನಾಗಿ ನೆನಿಬೇಕು. ಜೊತೆಗೆ ನಿಮ್ಮ ಕಾಲನ್ನ ಅವಾಗವಾಗ ನಿಮ್ಮ ಕೈಯಿಂದ ತೊಳಿಬೇಕು. ನೆಕ್ಸ್ಟು ಸ್ಕ್ರಬ್ಬರ್ ಸಿಗುತ್ತೆ ನಿಮಗೆ ಅಂಗಡೀಲಿ, ಆ ಸ್ಕ್ರಬ್ಬರಿಂದ ನಿಮ್ಮ ಕಾಲನ್ನು ಚೆನ್ನಾಗಿ ಹಿಮ್ಮಡಿಯನ್ನು ತಿಕ್ಕಿ ಪಾದವನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ. ಇದರಿಂದ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನು ಸಾಫ್ಟ್ ಆಗುತ್ತೆ. ತುಂಬಾ ಸಿಂಪಲ್, ವೀಕ್ಲಿ 2 ಟೈಮ್ಸ್ ನಮ್ಮ ಪಾದವನ್ನು ಹಿಮ್ಮಡಿಯನ್ನು ಕ್ಲೀನ್ ಮಾಡ್ಕೋಬೇಕು ಈ ರೀತಿ. ನೆಕ್ಸ್ಟ್ ನೋಡಿ ನಮ್ಮ ಪಾದವನ್ನು ನೀಟಾಗಿ ಒರೆಸ್ಬಿಟ್ಟು ಟವಲಿಂದ, ಕಾಟನ್ ಟವಲಿಂದ ಒರೆಸಿ ಈ ಕ್ರೀಮನ್ನು ಈ ಥರ ನೀವು ಅಪ್ಲೈ ಮಾಡಬೇಕು ನೋಡಿ. ಈ ಥರ ನೀಟಾಗಿ ನಿಮ್ಮ ಅಂಗಾಲಿಗೆ ಅಪ್ಲೈ ಮಾಡಬೇಕು, ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋ ರೀತಿ ಚೆನ್ನಾಗಿ. ಮತ್ತು ಎಲ್ಲಿ ಜಾಸ್ತಿ ಬಿರುಕು ಬಿಟ್ಟಿದೆಯೋ ಆ ಜಾಗಕ್ಕೆ ಬಿರುಕು ತುಂಬೋ ರೀತಿ ಫುಲ್ ಫಿಲ್ ಮಾಡಿಬಿಡಿ. ಈ ಕ್ರೀಮನ್ನು ನೀಟಾಗಿ ಫಿಲ್ ಮಾಡ್ತಾ ಬರಬೇಕು, ಆವಾಗ ಬೇಗ ನಿಮ್ಮ ಬಿರುಕಿರುತ್ತಲ್ಲ ಅದು ಮುಚ್ಚಿಕೊಳ್ಳುತ್ತೆ. ಇದಾದ ಮೇಲೆ ನಿಮ್ಮ ಪಾದಗಳಿಗೆ ಈ ಥರ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿಬಿಡಿ. ಯಾಕಂದರೆ ಧೂಳಾಗಲಿ ಡಸ್ಟ್ ಆಗಲಿ ಕೂರೋದಿಲ್ಲ, ಒಂದು ವೇಳೆ ನೀವು ಮಲ್ಕೊಂಡ್ರೆ ಬೆಡ್ಶೀಟಿಗೆ ಇದು ಅಂಟೋದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ನೀವೊಂದು ಇದಕ್ಕೆ ಸ್ವಚ್ಛವಾದಂಥ ಕ್ಲೀನ್ ಆಗಿರುವಂಥ ಸಾಕ್ಸನ್ನು ಹಾಕ್ಕೊಂಡ್ಬಿಟ್ರೆ ನೋಡಿ ಕ್ಲೀನ್ ಆಗಿರುತ್ತೆ, ಪ್ಲಾಸ್ಟಿಕ್ಕಿನ ಕವರ್ ಜಾರುವಂಥ ಚಾನ್ಸಸ್ ಇರೋದಿಲ್ಲ, ಸ್ಟಿಫ್ ಆಗಿರುತ್ತೆ. ನೀವು ಹಚ್ಚಿದಂಥ ಕ್ರೀಮ್ ಕಾಲಲ್ಲಿ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿ ಆ ಕ್ರೀಮು ನಿಮ್ಮ ಕಾಲಿಗೆ ಅಪ್ಲೈ ಮಾಡಿರ್ತಿಲ್ಲ, ಅದು ಚೆನ್ನಾಗಿ ಮಾಯಶ್ಚರ್ ಆಗಿ ನಿಮ್ಮ ಕಾಲನ್ನು ನರಿಶ್ ಮಾಡುತ್ತೆ. ಹಿಮ್ಮಡಿಯಲ್ಲಿ ಎಷ್ಟೇ ಕ್ರ್ಯಾಕ್ ಆಗಿದ್ರೂ ಸಹಿತ ಅದು ಚೆನ್ನಾಗಿ ಕೂಡ್ಕೊತ ಬರುತ್ತೆ ಮತ್ತು ಸ್ಕಿನ್ ಸಾಫ್ಟ್ ಆಗುತ್ತೆ. ಈ ಮೆಥಡನ್ನು ಯಾವಾಗ ಮಾಡಬೇಕು ಅಂದರೆ ಆದಷ್ಟು ನೈಟ್ ಮಾಡಬೇಕು, ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು. ಇಲ್ಲಾಂದರೆ ಮಹಿಳೆಯರಾದರೆ ಸ್ವಲ್ಪ ಟೈಮ್ ಇದ್ದರೆ ಮಧ್ಯಾಹ್ನ ಟೈಮಲ್ಲಿ ಈ ಮೆಥಡನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ನಿಮ್ಮ ಹಿಮ್ಮಡಿ ಒಡಕನ್ನು ಮುಚ್ಚತ್ತೆ, ನಿಮ್ಮ ಅಂಗಾಲುಗಳಲ್ಲಿ ಬೆರಳು ಸಂದಿಯಲ್ಲಿ ಒಡಕಾಗಿದ್ರೂ ಸಹಿತ ಬೇಗ ವಾಸಿಯಾಗತ್ತೆ, ಮೃದುವಾದಂಥ ಸುಂದರವಾದಂಥ ಅಂಗಾಲು ನಿಮ್ಮದಾಗತ್ತೆ. ಕೆಲವರಿಗೆ ಯಾವುದೇ ರೀತಿಯ ಕಾಲ ಅಂತ ಏನಿಲ್ಲ, ಎಲ್ಲ ಕಾಲದಲ್ಲೂ ಹೀಲ್ಸ್ ಕ್ರ್ಯಾಕ್ ಆಗ್ತಾ ಇರುತ್ತೆ, ಅಂಥವರು
ಬಾಡಿ ಹೀಟಿನಿಂದನ ಆಗ್ಬೋದು, ಇಲ್ಲ ಅವರು ನೀಟಾಗಿ ಕಾಲುಗಳನ್ನು ವಾಶ್ ಮಾಡದೇ ಇದ್ರು ಸಹಿತ ಈ ಥರ ಆಗುತ್ತೆ. ಒಂದು ವೇಳೆ ಬಾಡಿ ಹೀಟಿನಿಂದ ಕ್ರ್ಯಾಕ್ ಆಗ್ತಾ ಇದ್ರೆ ಅವರು ಆದಷ್ಟು ಮಜ್ಜಿಗೆಗಳನ್ನು ಫ್ರೂಟ್ಸನ್ನು ತೆಗೆದುಕೊಳ್ಳೋದ್ರಿಂದ ಕ್ರ್ಯಾಕ್ ಆಗೋದನ್ನು ಕಡಿಮೆ ಮಾಡ್ಕೋಬಹುದು. ಮತ್ತು ತೂಕ ಜಾಸ್ತಿ ಆದವರು ಸಹಿತ ತೂಕವನ್ನು ಕಡಿಮೆ ಮಾಡಿಕೊಂಡ್ರೆ ಕ್ರ್ಯಾಕ್ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೆಯ ಉತ್ತಮ ವಿಷಯವುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದು ಮರೆಯಲೇಬೇಡಿ. ಫ್ರೆಂಡ್ಸ್, ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಚಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.